ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಹಾಗೂ ನೀಡಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಹಸಿರು ಬಣ್ಣದಿಂದ ಗುರುತು ಮಾಡಿರುವ ಕೋನ ಯಾವ ವಿಧದ ಕೋನವನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಎರಡು ಆ್ಯಂಟಿಟರ್ಸ್ ಇದೆ ಈ ಇರುವೆಯನ್ನು ತಿನ್ನುವಂತಹ ಕೀಟ ಇದೆ ಈ ಇರುವೆಯನ್ನು ತಿನ್ನುವಂತಹ ಕೀಟಗಳು ಇರುವೆ ಕಡೆಗೆ ಚಲಿಸ್ತಾ ಇದಾವೆ ಈ ಒಂದು ಆಂಟೀಟರ್ಸ್ ಏನಿದೆ ಇದು ಎಡಭಾಗಕ್ಕೆ ನೇರವಾಗಿ ಚಲಿಸ್ತಾ ಇದೆ ಈ ಒಂದು ಆಂಟಿಟರ್ ಕೆಳಮುಖವಾಗಿ ನೇರವಾಗಿ ಚಲಿಸ್ತಾ ಇದೆ ಈ ಹಸಿರು ಬಣ್ಣದಿಂದ ಗುರುತು ಮಾಡಿರುವಂತಹ ಗೆರೆಗಳು ಯಾವ ವಿಧದ ಕೋನವನ್ನು ಉಂಟು ಮಾಡ್ತಾ ಇದ್ದಾವೆ ಅಂಥೇಳಿ ನಾವು ತಿಳಿಬೇಕಾಗಿದೆ ಯಾವ ವಿಧದ ಕೋನಗಳನ್ನು ಉಂಟು ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ಇಲ್ಲಿ ಲಘು ಕೋನವಾಗಲಿ ಅಧಿಕ ಕೋನವಾಗಲಿ ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರ ಆಗೋದಿಲ್ಲ ಈ ಎರಡು ರೇಖೆಗಳಿಂದ ಉಂಟಾಗ್ತಾ ಇರುವಂತಹ ಕೋನ ಲಂಬ ಕೋನ ಅಂಥೇಳಿ ಹೆಚ್ಚು ಸೂಕ್ತವಾಗಿದೆ ಯಾಕೆ ಅಂತ ಹೇಳಿದ್ರೆ ಲಘು ಕೋನ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಆಂಟೀಟರ್ ಈ ದಿಕ್ಕಿನಿಂದ ಚಲಿಸಬೇಕಾಗಿ ಈ ಒಂದು ಕೋನಕ್ಕಿಂತ ಕಡಿಮೆ ಆಗಿರಬೇಕಾಗಿರ್ತಿತ್ತು ಇನ್ನು ಅಧಿಕ ಕೋನ ಅಂತ ಹೇಳಿದ್ರೆ ಇದು ಈ ಕಡೆಯಿಂದ ಎಲ್ಲಾದ್ರೂ ಬರ್ತಾ ಇತ್ತು ಅದು ತೊಂಬತ್ತೆರಡು ಗಿರಿಂತ ಹೆಚ್ಚಾಗಿರ್ತಾ ಇತ್ತು ಹಾಗಾಗಿ ನಮ್ಮ ಉತ್ತರ ಲಂಬಕೋನ ಆಗಿದೆ ಈ ಒಂದು ಹಸಿರು ಬಣ್ಣದಿಂದ ಗುರುತು ಮಾಡಿರುವಂತಹ ಕೋನ ಲಂಬಕೋನವನ್ನ ಪ್ರತಿನಿಧಿಸ್ತಾ ಇದೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕೊಟ್ಟಿರುವ ಚಿತ್ರದಲ್ಲಿ ಗುರುತು ಮಾಡಿರುವ ಯಾವ ಕೋನಗಳು ಲಘು ಕೋನಗಳಾಗಿವೆ ಇಲ್ಲಿ ನಮಗೆ ಒಂದು ಚಿತ್ರವನ್ನ ನೀಡಿದ್ದಾರೆ ಇಲ್ಲಿ ಎರಡು ರೇಖೆಗಳು ಒಂದನ್ನೊಂದು ಛೇದಿಸ್ತಾ ಇದಾವೆ ಈ ರೇಖೆಗಳು ಛೇದಿಸಿದಾಗ ಉಂಟಾಗ್ತಾ ಇರುವಂತಹ ನಾಲ್ಕು ಕೋನಗಳನ್ನು ಅವರು ಗುರುತು ಮಾಡಿದ್ದಾರೆ ಎ ಬಿ ಸಿ ಡಿ ಅಂತ ಹೇಳಿ ಈ ಎ ಬಿ ಸಿ ಡಿಯಲ್ಲಿ ಯಾವ ಕೋನಗಳು ಅಂತ ಅಂಥೇಳಿ ನಾವು ಆಯ್ಕೆ ಮಾಡಬೇಕಾಗಿರುತ್ತೆ ನಮ್ಮ ಉತ್ತರ ಒಂದಕ್ಕಿಂತ ಹೆಚ್ಚು ಆಯ್ಕೆಯನ್ನು ಹೊಂದಿದರೆ ಆ ಹೆಚ್ಚು ಆಯ್ಕೆಯನ್ನು ಸಹ ಗುರುತಿಸಬಹುದಾಗಿರುತ್ತೆ ಈಗ ನಾವೊಮ್ಮೆ ರೀಕಾಲ್ ಮಾಡೋಣ ಲಘು ಕೋನ ಅಂದರೆ ಹೇಳು ಅಂಥೇಳಿ ಲಘುಕೋನ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವಂತಹ ಕೋನ ಆಗಿದೆ ಇಲ್ಲಿ ನೀವು ಗಮನಿಸ್ಬೋದು ಸಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಅಳತೆಯನ್ನು ಹೊಂದಿದೆ ಬಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿದೆ ಹಾಗೆ ಸಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾದ ಅಳತೆಯನ್ನು ಹೊಂದಿದೆ ಮತ್ತು ಡಿ ತೊಂಬತ್ತು ಡಿಗ್ರಿಗಿಂತ ಆದಂತಹ ಅಳತೆಯನ್ನು ಹೊಂದಿದೆ ಹಾಗಾದರೆ ಇಲ್ಲಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನಗಳು ಯಾವ್ಯಾವು ಅಂತ ನೋಡಿದ್ರೆ ಅದು ಬಿ ಮತ್ತು ಡಿ ಆಗಿದೆ ಬಿ ಮತ್ತು ಡಿ ಕೋನಗಳು ಲಘು ಕೋನಗಳು ಆಗಿವೆ ನಮ್ಮ ಉತ್ತರ ಬಿ ಮತ್ತು ಡಿ ಕೋನಗಳು ಆಗಿವೆ ಕೋನ ಬಿ ಮತ್ತು ಕೋನ ಡಿ ಲಘು ಕೋನಗಳಾಗಿವೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಒಂದು ಪ್ರಶ್ನೆಯು ಸಹ ಈ ಮೊದಲನೇ ಪ್ರಶ್ನೆಯ ರೀತಿಯಲ್ಲಿಯೇ ಇದೆ ಹಸಿರು ಬಣ್ಣದಿಂದ ಗುರುತು ಮಾಡಿರುವ ಕೋನ ಯಾವ ವಿಧದ ಕೋನವನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ನೀವು ಗಮನಿಸಬಹುದು ಇದು ಹಸಿರು ಬಣ್ಣದಿಂದ ಗುರುತು ಮಾಡಿರುವಂತಹ ಕೋನ ಆಗಿದೆ ಇದರ ಒಂದು ಅಳತೆಯನ್ನು ನೀವು ಗಮನಿಸಿದ್ರೆ ನೀವು ನೋಡಿದ ತಕ್ಷಣ ತಿಳಿದು ಬರ್ತಾ ಇದೆ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವಂತಹ ಕೋನ ಆಗಿದೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವಂತಹ ಕೋನವನ್ನು ನಾವು ಲಘು ಕೋನ ಅಂತ ಹೇಳಿ ಕರಿತೇವೆ ಹಾಗಾಗಿ ಈ ಹಸಿರು ಬಣ್ಣದಿಂದ ಗುರುತು ಮಾಡಿರುವಂತಹ ಕೋನ ಲಘು ಕೋನ ಆಗಿದೆ ಇನ್ನು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ನಮ್ಮ ಪ್ರಶ್ನೆ ಈ ರೀತಿಯಾಗಿದೆ ಆವರಣದಲ್ಲಿ ನೀಡಿರುವ ಸೂಕ್ತ ಚಿಹ್ನೆಯನ್ನು ಖಾಲಿ ಜಾಗದಲ್ಲಿ ಬಳಸಿ ವಾಕ್ಯವನ್ನು ಪೂರ್ಣಗೊಳಿಸಿ ನಂತರ ಕೆಳಗೆ ಕೊಟ್ಟಿರುವ ಪ್ರಶ್ನೆಯನ್ನು ಉತ್ತರಿಸಿ ನಮಗೆ ಇಲ್ಲಿ ಒಂದು ಚಿತ್ರವನ್ನ ನೀಡಿದರೆ ಈ ಒಂದು ತ್ರಿಭುಜದಲ್ಲಿ ಕೋನ ಎ ಅನ್ನ ಗುರುತು ಮಾಡಲಾಗಿದೆ ಈ ಕೋನ ಎ ಮತ್ತು ತೊಂಬತ್ತು ಡಿಗ್ರಿಗೆ ಇರುವಂತಹ ಸಂಬಂಧವನ್ನ ಈ ಮೂರು ಚಿಹ್ನೆಗಳಲ್ಲಿ ಸೂಕ್ತವಾದಂತಹ ಸರಿಯಾದ ಚಿಹ್ನೆಯನ್ನ ಬಳಸಿ ನಾವು ಈ ವಾಕ್ಯವನ್ನ ಪೂರ್ಣಗೊಳಿಸಬೇಕಾಗಿರುತ್ತೆ ನಂತರ ಈ ವಾಕ್ಯವನ್ನು ಪೂರ್ಣಗೊಳಿಸಿದ ನಂತರ ಈ ಕೋನ ಎ ಯಾವ ವಿಧದ ಕೋನವಾಗಿದೆ ಅಂತ ಹೇಳಿ ನಾವು ಗುರುತು ಮಾಡಬೇಕಾಗಿದೆ ಈಗ ನೀವು ಗಮನಿಸಿದ್ರೆ ಇಲ್ಲಿ ಈ ಕೋನ ಎ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವಂತಹ ಕೋನ ಆಗಿದೆ ಹಾಗಾಗಿ ನಾವು ಇಲ್ಲಿ ಕಡಿಮೆ ಅನ್ನುವಂತಹ ಚಿಹ್ನೆಯನ್ನ ಬಳಸ್ತೇವೆ ಹಾಗಾಗಿ ನಾವಿಲ್ಲಿ ಲೆಸರ್ ದನ್ ಸಿಂಬಲನ್ನು ಬಳಸ್ತೇವೆ ಇನ್ನು ಕೋನ ಎ ಯಾವ ವಿಧದ ಕೋನ ಆಗಿದೆ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವಂತಹ ಕೋನವನ್ನು ನಾವು ಲಘು ಕೋನ ಅಂತ ಹೇಳಿ ಕರಿತೇವೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಲಘು ಕೋನ ಆಗಿದೆ